ಪ್ರತಿ ವರ್ಷ ಕೂಡ ಮೈಸೂರು ದಸರಾ ಮುಗಿದ ಮೇಲೆ ದಸರಾದ ಬಗ್ಗೆ ಒಂದು ಲೆಕ್ಕ ಕೊಡುವುದು ವಾಡಿಕೆ. ಕಳೆದ ಎರಡು ವರ್ಷಗಳಿಂದ ದಸರಾ ಅಂದರೆ ಕೋವಿಡ್ ಹಿನ್ನೆಲೆಯಲ್ಲಿ ಅದ್ದೂರಿಯಾದ ದಸರಾ ಇರಲಿಲ್ಲ. ಈ ಬಾರಿ ಬಹಳ ಅದ್ದೂರಿಯಾಗಿ ಮೈಸೂರು ದಸರಾ ಆಗಿದೆ. ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಅದ್ದೂರಿತನದಿಂದ ದಸರಾ ನಡೆದಿದೆ. ದಸರಾ ಆದ ಬಳಿಕ ಒಂದು ತಿಂಗಳ ಆಸುಪಾಸಿನಲ್ಲಿ ದಸರಾಕ್ಕೆ ಎಷ್ಟೆಷ್ಟು ಖರ್ಚಾಯಿತು, ಏನೇನು ಖರ್ಚು ಮಾಡಿದ್ವಿ, ಖರ್ಚು ವೆಚ್ಚಗಳ ಒಂದು ಲೆಕ್ಕವನ್ನು ಕೊಡೋದು ಬಹಳ ವರ್ಷಗಳಿಂದ ಇದನ್ನು ಪರಿಪಾಲಿಸಿಕೊಂಡು ಬಂದಿದ್ದಾರೆ ಶೋಭಾ ಕರಂದ್ಲಾಜೆಯವರು. ಸಚಿವೆ ಆಗಿದ್ದಂಥ ಕಾಲದಲ್ಲಿ ಅಂದರೆ ಮೈಸೂರು ಉಸ್ತುವಾರಿ ಇದ್ದಂಥ ಸಂದರ್ಭದಿಂದನೂ ಕೂಡ ಅದಾದ ನಂತರದಲ್ಲಿ ಒಂದು ಲೆಕ್ಕವನ್ನು ಮೈಸೂರು ದಸರಾಕ್ಕೆ ಏನೇನು ಖರ್ಚು ಮಾಡಿದ್ವಿ ಅನ್ನೋ ಒಂದು ಲೆಕ್ಕವನ್ನು ಕೊಟ್ಕೊಂಡೇ ಬಂದಿದ್ದಾರೆ. ಈ ಬಾರಿ ಕೂಡ ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಂಥ ಸೋಮಶೇಖರ್ ಅವರು ಮೈಸೂರು ದಸರಾದ ಒಂದು ಲೆಕ್ಕ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ದಸರಾಕ್ಕೆ ಏನೇನು ಖರ್ಚಾಯಿತು, 2022ನೇ ಸಾಲಿನ ನಾಡಹಬ್ಬ ಕರ್ನಾಟಕದಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಚರಣೆಯಲ್ಲಿರುವ ಮತ್ತು ಆಚರಣೆ ಆಗುವಂಥ ಒಂದು ಹಬ್ಬ ಆಗಿರೋದರಿಂದ ಅದ್ದೂರಿ ಆಚರಣೆಗೆ ಎಷ್ಟೆಷ್ಟು ಖರ್ಚಾಯಿತು ಅನ್ನುವ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲೆಲ್ಲಿ ಯಾವ್ಯಾವ ಮೂಲದಿಂದ ಹಣ ಬಂದಿತ್ತು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗಿದ್ದಾರೆ. ಇವತ್ತಿನ ಅವರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಸರ್ಕಾರದಿಂದ ಹಾಗೂ ವಿವಿಧ ಮೂಲಗಳಿಂದ ಸ್ವೀಕೃತವಾದ ಅನುದಾನ ಮತ್ತು ವೆಚ್ಚಗಳ ಲೆಕ್ಕ ಇದು. 2022ರ ದಸರಾಕ್ಕೆ ಒಟ್ಟು ಎಷ್ಟು ಕ್ರೋಢೀಕರಣ ಆಯಿತು ಹಣ ಅಂತ ನೋಡೋದಾದರೆ 31,08,88,819 ರೂಪಾಯಿಗಳ ಒಂದು ಕ್ರೋಢೀಕರಣ ಆಗಿತ್ತು ಅನ್ನೋದು. ಇನ್ನು ಆ ಭಾಗದ ಜಿಲ್ಲೆಗಳ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಹಾಸನ ಜಿಲ್ಲಾ ದಸರಾ ಇದು ಈ ನಾಲ್ಕು ಜಿಲ್ಲೆಗಳನ್ನು ಸೇರಿಸಿಕೊಂಡು ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಆ ನಾಲ್ಕು ಜಿಲ್ಲೆಗಳು ಕೂಡ 28,74,49,000 ರೂಪಾಯಿಗಳು ಅನ್ನುವ ಲೆಕ್ಕವನ್ನು ಎಸ್ಸಿದ್ರ ಅವರ ಮಾತುಗಳ ಮೂಲಕನೇ ಕೇಳಿಸ್ಕೊಳ್ತೀನಿ. 31,08,88,819 ರೂಪಾಯಿಲಿ 28,74,49,058 ರೂಪಾಯಿ ಖರ್ಚಾಗಿದೆ. ಎಸ್, ಇದು ಸೋಮಶೇಖರ್ ಅವರ ಮಾತು, ಅವರ ಮಾತುಗಳಲ್ಲೇ ಕೇಳಿಸ್ಕೊಂಡ್ರಿ. ಮತ್ತು ಯಾವ್ಯಾವ ಮೂಲದಿಂದ ಇನ್ನೂ ಕೆಲವು ಮುಂದುವರೆದು ಮಾತನಾಡ್ತಾ ಹೇಳಿದ್ದಾರೆ. ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಅಲ್ಲಿಂದ 10 ಕೋಟಿ ಕಲೆಕ್ಷನ್ ಆಗಿದೆ ಅಂತ. ಇನ್ನು ಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅದರಿಂದ 5.5 ಕೋಟಿ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಕಾರ್ಯಾಲಯದಿಂದ, ಅಂದರೆ ನಾನು ಈಗ ಹೇಳಿದ್ದು ಮೈಸೂರದಿದ್ದು, ಈಗ ಬೆಂಗಳೂರು ಕಾರ್ಯಾಲಯದಿಂದ 9.5 ಕೋಟಿ ಬಂದಿದೆ. ಇನ್ನು ಪ್ರಾಯೋಜಕತ್ವದಿಂದ ವಿಶೇಷ ಉಳಿತಾಯ ಖಾತೆ ಮೂಲಕ ಸ್ವೀಕೃತವಾದ ಮೊಬೈಲ್ಗು 32.5 ಕೋಟಿ ಅಂತ ಹೇಳಿದ್ದಾರೆ. ಇನ್ನು ಎಲ್ಲೆಲ್ಲಿಂದ ಎಷ್ಟೆಷ್ಟು ಬಂತು ಅನ್ನೋದ್ರ ಬಗ್ಗೆ ಟಿಕೆಟ್ ಮತ್ತು ಗೋಲ್ಡ್ ಕಾರ್ಡ್ ಸ್ವೀಕೃತವಾದ ಮೊತ್ತ 76.38 ಲಕ್ಷ ಅಂತ ಸೋಮಶೇಖರ್ ಅವರು ಹೇಳಿದ್ದಾರೆ. ಇನ್ನು ಅರಮನೆ ಮಂಡಳಿಯಿಂದ ಭರಿಸಲಾದ ವೆಚ್ಚ 5 ಕೋಟಿ ಅರಮನೆ ಮಂಡಳಿಯಿಂದ ಭರಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮೈಸೂರು ರಾಜವಂಶಸ್ಥರಿಗೆ 47 ಲಕ್ಷ ಅಂತಲೂ ಕೂಡ ಹೇಳಿದ್ದಾರೆ. ಶ್ರೀರಂಗಪಟ್ಟಣಕ್ಕೆ 1 ಕೋಟಿ ಐಪವರ್ ಕಮಿಟಿಯಲ್ಲಿ ಬಿಡುಗಡೆ ಆಗಿದೆ. 20 ಲಕ್ಷ ರೂಪಾಯಿ ಸಕಲೇಶ್ಪುರಕ್ಕೆ ಐಪವರ್ ಕಮಿಟಿಯಲ್ಲೇ ಬಿಡುಗಡೆ ಆಗಿದೆ. ಒಟ್ಟು 2,20,000 ರೂಪಾಯಿನೂ ಕೂಡ ಇದರಲ್ಲಿ ಸೇರಿದೆ. ಮಹಾರಾಣಿಗೆ 40 ಲಕ್ಷ ರೂಪಾಯಿ ಪ್ಲಸ್ GST 7,20,000 ರೂಪಾಯಿ 47,20,000 ರೂಪಾಯಿ 720 ರೂಪಾಯಿ 7,200 ರೂಪಾಯಿ ಅಷ್ಟು ಸೇರಿಸಿ ಒಟ್ಟು 28,74,49,058 ರೂಪಾಯಿ ಖರ್ಚಾಗಿದೆ. ಇನ್ನು ಎಷ್ಟು ಉಳಿತದೆ ಸುಬ್ರಹ್ಮಣ್ಯ? 1,26,00,000 ಉಳಿತಾಯ ಆಗಿದೆ. ಇನ್ನು ಮೈಸೂರು ದಸರಾ ಉಪಸಮಿತಿಗಳು ಖರ್ಚು ಮಾಡಿದ ಒಟ್ಟು ಹಣ ಅಂತಂದರೆ 26.54 ಕೋಟಿ ಅಂತ. ಇನ್ನು ಉಳಿತಾಯದ ಲೆಕ್ಕವನ್ನು ನೋಡೋದಾದರೆ 1.26
ಕೋಟಿ ಅಂತ ಹೇಳಿದ್ದಾರೆ. ಈಗ ಮೈಸೂರಿಗೆ ಹೊಸ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದಾರೆ. ಯಾಕೆಂದ್ರೆ ದಸರಾ ಆದ ನಂತರದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿ ಆಗಿದ್ದಂತ ಆ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಇದ್ದಂತ ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ಅವರು ವರ್ಗಾವಣೆ ಆಗಿದೆ. ಅದಾದ ನಂತರ ಮಂಗಳೂರಿನ ಜಿಲ್ಲಾಧಿಕಾರಿಗಳನ್ನು ಇಲ್ಲಿಗೆ ವರ್ಗಾವಣೆ ಮಾಡಲಾಗಿದ್ದಾರೆ. ಮತ್ತೆ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ ಅಂದ್ರೆ ಹಣದ ವ್ಯವಹಾರದಲ್ಲಿ ಏನಾದರೂ ಇಷ್ಟು ಹೇಗೆ ಖರ್ಚು ಬಂತು ಏನು ಅನ್ನುವ ಲೆಕ್ಕವನ್ನು ಈಗಿನ ಜಿಲ್ಲಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ನೋಡ್ತಾರೆ ಅನ್ನೋ ಮಾತನ್ನು ಕೂಡ ಸೋಮಶೇಖರ್ ಅವರು ಹೇಳಿದ್ದಾರೆ. ಒಟ್ಟಾರೆ ಇದಿಷ್ಟು ಸೋಮಶೇಖರ್ ಅವರು ಇವತ್ತು ಕೊಟ್ಟಂಥ ಮೈಸೂರು ದಸರಾದ ಲೆಕ್ಕ. ಅಂದರೆ ಏನೇನು ಖರ್ಚು ವೆಚ್ಚ ಮಾಡಿದ್ವಿ ಅನ್ನುವ ಸಂಪೂರ್ಣವಾದ ಒಂದು ವಿವರವನ್ನು ಜನತೆಯ ಮುಂದೆ ಇಟ್ಟಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.